लक्ष्मी देवी के तुम्बा प्रिय विशेष शंख इदु मनेयल्ली इद्दरे सिगलिदे अद्भुत लाभ हागादरे आ लाभगळु यावुदु तिळिदुकोळ्ळोदक्के ई वीडियोवन्न संपूर्णवागि नोडि ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇದ್ದರೂ ಕೂಡ ಸ್ಕ್ರೀನ್ ಮೇಲೆ ಕಾಣುವಂತಹ ಗುರುಗಳ ನಂಬರ್ಗೆ ಕರೆ ಮಾಡಿ ಅವರು ನಿಮಗೆ ಶತಸಿದ್ಧ ಶಾಶ್ವತ ಪರಿಹಾರವನ್ನು ಮಾಡಿಕೊಡುತ್ತಾರೆ ಎಲ್ಲರಿಗೂ ನಮಸ್ಕಾರ ದೇವತೆಗಳು ಮತ್ತು ಅಸುರರು ಒಟ್ಟಾಗಿ ಕ್ಷೀರ ಸಾಗರವನ್ನು ಮತಿಸಿದಾಗ ಅದರಿಂದ ಹೊರಬಂದ 14 ರತ್ನಗಳಲ್ಲಿ ಶಂಖವೂ ಕೂಡ ಒಂದು ಸನಾತನ ಧರ್ಮದಲ್ಲಿ ಬಹುತೇಕ ಎಲ್ಲಾ ದೇವತೆಗಳನ್ನು ಪೂಜಿಸುವಾಗ ಶಂಖ ಊದಲಾಗುತ್ತದೆ ಶಂಖದ ಶಬ್ದವು ಇಡಿ ವಾತಾವರಣವನ್ನು ಸಕಾರಾತ್ಮಕತೆಯಿಂದ ತುಂಬುತ್ತದೆ ಮಾತಾ ಲಕ್ಷ್ಮಿ ಶಂಖದಿಂದ ಧ್ವನಿಯನ್ನು ತುಂಬಾ ಇಷ್ಟಪಡುತ್ತಾಳೆ ಆದರೆ ಅವಳು ವಿಶೇಷವಾಗಿ ದಕ್ಷಿಣವರ್ತಿ ಶಂಖವನ್ನು ಇಷ್ಟಪಡುತ್ತಾಳೆ ದಕ್ಷಿಣವರ್ತಿ ಶಂಖ ಇರುವ ಮನೆಯಲ್ಲಿ ತಾಯಿ ಲಕ್ಷ್ಮಿ ಸದಾ ನೆಲೆಸಿರುತ್ತಾಳೆ ಎಂದು ಹೇಳಲಾಗುತ್ತದೆ ಇನ್ನು ಮನೆಯಲ್ಲಿ ಶಂಖವನ್ನು ಹೇಗೆ ಇಡಬೇಕು ಎಂದು ನೋಡುವುದಾದರೆ ಬಡತನವನ್ನು ತೊಡೆದು ಹಾಕಲು ಅಥವಾ ಆರ್ಥಿಕ ಬಿಕ್ಕಟ್ಟನ್ನು ತಪ್ಪಿಸಲು ಮನೆಯಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಶಂಖವನ್ನು ಇಡುವುದರಿಂದ ಒಳ್ಳೆಯದಾಗುತ್ತದೆ ಇದರಿಂದಾಗಿ ಸಂಪತ್ತಿನ ದೇವಿಯ ಅನುಗ್ರಹ ಸದಾ ನಿಮ್ಮ ಮನೆಯ ಮೇಲೆ ಇರಲಿದೆ ಈ ದಕ್ಷಿಣವರ್ತಿ ಶಂಖವನ್ನು ಮನೆಯಲ್ಲಿ ಇಡುವ ಮೊದಲು ಅದನ್ನು ಶುದ್ಧೀಕರಿಸಿ ನಂತರ ಅದನ್ನು ನಿಯಮಗಳ ಪ್ರಕಾರ ಪೂಜಿಸಿ ಪೂಜಾ ಮನೆಯಲ್ಲಿ ಸ್ಥಾಪಿಸಿ ಪ್ರತಿದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸುವಾಗ ಶಂಖವನ್ನು ಸಹ ಪೂಜಿಸಬೇಕು ಇನ್ನು ದಕ್ಷಿಣವರ್ತಿ ಶಂಖದ ಪ್ರಯೋಜನಗಳು ಏನು ಎಂದು ನೋಡುವುದಾದರೆ ವ್ಯವಹಾರದಲ್ಲಿ ತೊಂದರೆ ಇದ್ದರೆ ಎಷ್ಟೇ ಕಷ್ಟಪಟ್ಟು ದುಡಿದರೂ ಹಣ ಕೈಯಲ್ಲಿ ಉಳಿಯದೇ ಇದ್ದರೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಭಗವಾನ್ ವಿಷ್ಣುವಿನ ಫೋಟೋದ ಜೊತೆಗೆ ಶಂಖವನ್ನು ಇರಿಸಿ ದೇವರು ಮತ್ತು ಶಂಖವನ್ನು ಪ್ರತಿದಿನ ಪೂಜಿಸಿ ನಂತರ ಗಂಗಾಜಲವನ್ನು ಶಂಖದಲ್ಲಿ ತುಂಬಿಸಿ ಇಡಿ ಅಂಗಡಿ ಅಥವಾ ಕಚೇರಿಯಲ್ಲಿ ಸಿಂಪಡಿಸಿ ಹೀಗೆ ಮಾಡುವುದರಿಂದ ನಿಮ್ಮ ವ್ಯವಹಾರದಲ್ಲಿ ನೀವು ಯಶಸ್ಸನ್ನು ಕಾಣುತ್ತೀರಾ ಇನ್ನು ವಿವಾಹಿತರ ಜೀವನದಲ್ಲಿ ಮಾಧುರ್ಯಕ್ಕಾಗಿ ವೈವಾಹಿಕ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳನ್ನು ನಿವಾರಿಸಲು ನಿಮ್ಮ ಹಾಸಿಗೆಯ ಬಳಿ ಸೀಸದಿಂದ ಮಾಡಿದ ಬಟ್ಟಲಿನಲ್ಲಿ ಸಣ್ಣ ಶಂಖವನ್ನು ಇರಿಸಿ ಹೀಗೆ ಮಾಡುವುದರಿಂದ ಈ ಕೋಣೆಯಲ್ಲಿ ನಕಾರಾತ್ಮಕ ಶಕ್ತಿಯು ಕೊನೆಗೊಳ್ಳುತ್ತದೆ ಮತ್ತು ಸಂಬಂಧಗಳಲ್ಲಿ ಮಾಧುರ್ಯ ಬರುತ್ತದೆ ಎಂದು ಹೇಳಲಾಗುತ್ತದೆ ಇನ್ನು ರೋಗವನ್ನು ತಪ್ಪಿಸಲು ಮನೆಯ ಸದಸ್ಯರು ಸದಾ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಮತ್ತು ಮನೆಯಲ್ಲಿ ಅನಗತ್ಯ ಜಗಳ ನಡೆಯುತ್ತಿದ್ದರೆ ಶಂಖವನ್ನು ಪೂಜಿಸಿ ಅದರಿಂದ ತುಳಸಿಗೆ ನೀರನ್ನು ಅರ್ಪಿಸಿ ಹೀಗೆ ಮಾಡುವುದರಿಂದ ಮನೆಯ ಸಮಸ್ಯೆ ನಿವಾರಣೆಯಾಗುತ್ತದೆ ಇವಿಷ್ಟು ವೀಕ್ಷಕರೇ ಮನೆಯಲ್ಲಿ ಶಂಖವನ್ನು ಇಡುವುದರಿಂದ ಸಿಗುವಂತಹ ಪ್ರಯೋಜನಗಳು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಉತ್ತಮ ಗುಣಮಟ್ಟದ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇದ್ದರೂ ಕೂಡ ಸ್ಕ್ರೀನ್ ಮೇಲೆ ಕಾಣುವಂತಹ ಗುರುಗಳ ನಂಬರ್ಗೆ ಕರೆ ಮಾಡಿ ಅವರು ನಿಮಗೆ ಶತಸಿದ್ಧ ಶಾಶ್ವತ ಪರಿಹಾರವನ್ನು ಮಾಡಿಕೊಡುತ್ತಾರೆ ನಮಸ್ಕಾರ